ಹರೇ ಕೃಷ್ಣ, ನಾನು ನಿಮ್ಮ ಸಿಹಿ ಕಹಿ ಚಂದ್ರು. ಇವತ್ತು ಮೈಸೂರಿಗೆ ಬಂದಿದ್ದೆ. ಮೈಸೂರಲ್ಲಿ ಜಯನಗರದಲ್ಲಿರುವಂಥ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೆ. ಭಾಳ ಖುಷಿ ಆಯಿತು. ಮೊದಲನೇದಾಗಿ ಕೃಷ್ಣನ ದರ್ಶನವೇ ತುಂಬ ಖುಷಿ ಕೊಟ್ಟಂಥ ವಿಚಾರ. ಯಾಕಂದರೆ ಅಲ್ಲಿ ಮಾಡಿರ್ತಕ್ಕಂಥ ಅಲಂಕಾರ ಮತ್ತು ಆ ಕೃಷ್ಣನ ಮೂರ್ತಿ, ರಾಧಾಕೃಷ್ಣನ ಮೂರ್ತಿ ಇದೆಯಲ್ಲ, ಅದಷ್ಟೇ ಎಷ್ಟು ಸುಂದರವಾಗಿದೆ ಅಂದರೆ ನೋಡ್ತಾ ಇದ್ರೆ ನೋಡ್ತಾ ನಿಂತ್ಕೊಂಡೇ ಇರಬೇಕು ಅನಿಸುತ್ತೆ. ಅಷ್ಟು ಅದ್ಭುತವಾದಂಥ ಸುಂದರವಾದಂಥ ಮೂರ್ತಿ ಅದು. ಅಲ್ಲಿ ನಮಗೆ ಅರಿವಿಲ್ಲದೆ ಒಳಗಡೆಯಿಂದ ಭಕ್ತಿ ಉಕ್ಕಿ ಬರುತ್ತೆ. ಅದು ಒಂದು ಭಾಳ ವಿಶೇಷವಾದಂಥ ಅನುಭವ, ತುಂಬ ಚೆನ್ನಾಗಿತ್ತು. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆದ್ದರಿಂದ ವಿಶೇಷವಾಗಿ ಪೂಜೆ ಮಾಡಿಸಿದ್ದಾರೆ, ವಿಶೇಷವಾದಂಥ ಪ್ರಸಾದವನ್ನು ನಿಯೋಗ ಮಾಡ್ತಾ ಇದ್ದಾರೆ. ಎಲ್ಲರೂ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳೆಲ್ಲ ಉಪವಾಸವಿದ್ದು ಆ ಭಗವಂತನ ಅನುಗ್ರಹಕ್ಕೋಸ್ಕರವಾಗಿ ಉಪವಾಸ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ನಮಗೆ ಭಕ್ತಿಭಾವ ಅನ್ನೋದು ತನಗ್ತಾನೇ ಉದ್ಭವ ಆಗುತ್ತೆ. ಕೃಷ್ಣನೇ ಹಾಗೆ, ಕೃಷ್ಣನ ಹೆಸರು ಹೇಳಿದ್ರೆ ಸಾಕು ಎಲ್ಲವೂ ಸಾಧಿಸೋಕ್ಕಾಗುತ್ತೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಅದ್ಭುತವಾದ ಶ್ಲೋಕ ಇದೆ, ಪಾತಾಳಂ ವ್ರಜಯ ಯಾಹಿ ವಾ ಸುರಪುರಿ ಆರೋಹ ಮೇರೋಹ ಶಿರಃ ಪಾರಾವಾರ ಪರಂಪರಾಂ ಗಚ್ಚ ತದಪ್ಯಾಶಾನ ಶಾಂತಾತವ ರೇ ದ್ರವಿಣಾಂಧ ಮೂಢ ಶ್ರೀಕೃಷ್ಣೇತಿ ರಸಾಯನಂ ರಸಯರೇ ಶೂನ್ಯೈಃ ಕಿಮನ್ಯೈಃ ಶ್ರಮೈಃ ಅಂತ ಹೇಳ್ತಾರೆ. ನೀವು ಬೆಟ್ಟವನ್ನು ಏರ್ಬೋದು, ಸಾಗರವನ್ನು ದಾಟ್ಬೋದು, ಏನೇ ಸಾಧನೆ ಮಾಡ್ಬೋದು, ಯಾವುದರಲ್ಲೂ ನಿಮಗೆ ಸುಖ ಶಾಂತಿ ಸಿಗೋದಿಲ್ಲ. ಸುಖ ಶಾಂತಿ ಸಿಗೋದಕ್ಕೆ ಯಾಕೆ ಸುಮ್ಮನೆ ನೀವು ಕಷ್ಟಪಡ್ತೀರಾ? ಶ್ರೀಕೃಷ್ಣ ಅನ್ನುವ ಒಂದು ರಸಾಯನವನ್ನು ಸವಿಯಿರಿ ಸಾಕು, ನಿಮ್ಮ ಬಾಯಿಂದ ಶ್ರೀಕೃಷ್ಣ ಅಂತ ಒಂದು ಪದ ಬರಲಿ, ಅಷ್ಟು ಬಂದರೆ ಸಾಕು ಎಲ್ಲವೂ ಸಾಧನೆ ಮಾಡ್ದಂಗಾಗತ್ತೆ ಅಂತ ಅದ್ಭುತವಾದಂಥ ಒಂದು ಶ್ಲೋಕ ಇದೆ. ಆ ಒಂದು ಅದ್ಭುತವಾದ ಭಾವ ಇಲ್ಲಿ ಬಂದಾಗ ಸಿಕ್ತು, ಭಾಳ ಖುಷಿಯಾಯಿತು. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಆ ಕೃಷ್ಣ ನಿಮ್ಮೆಲ್ಲರ ಆಸೆಗಳನ್ನು ಈಡೇರಿಸಲಿ, ಕೃಷ್ಣನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು.